ಅದಕ್ಕಾಗಿ ಕವಿವರ್ಯರು ಹೇಳಿದರು ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಕವಿವರ್ಯರು ಅತ್ಯಂತ ಸುಂದರವಾಗಿ ಹಾಡಿದರು ನಾನು ದೇವರನ್ನು ಹುಡುಕುತ್ತಾ ಗುಡಿ ಚರ್ಚುಗಳಿಗೆ ಮಸೀದಿಗಳಿಗೆ ಹೋದೆ ಆ ಮಸೀದಿಗಳಲ್ಲಿ ಎಲ್ಲಿ ದೇವರಿದ್ದಾನೆ ಅಂತ ನೋಡಿದೆ ದೇವರಲ್ಲೆಲ್ಲೋ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ನಮ್ಮೊಳಗಿರುವಂತಹ ಪ್ರೀತಿಯಲ್ಲಿದೆ ದೇವರು ನಮ್ಮೊಳಗೆ ನಮ್ಮೆಡೆಯಲ್ಲಿರುವಂತಹ ಸಹಬಾಳ್ವೆಯಲ್ಲಿದೆ ದೇವರ ಗುಣಗಳು ಅದನ್ನೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಸುಂದರವಾಗಿ ಹೇಳಿದರು ಒಡೆದ ಮನಸ್ಸುಗಳನ್ನು ಬೆಸೆಯುವ ಕಾರ್ಯಕ್ರಮ ಈ ಮೂಲಕ ನಡೆಯಬೇಕಿದೆ ಕೇವಲ ಮಸೀದಿಯ ಅಂಗಳಗಳಲ್ಲಿ ಮಾತ್ರ ಅಲ್ಲ ಚರ್ಚುಗಳ ಗುಡಿಗಳ ದೇವಸ್ಥಾನಗಳ ಇಗರ್ಜಿಗಳ ಗುರುಮಂದಿರಗಳ ಅಂಗಳಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕಿದೆ ಮಸೀದಿ ಅಂಗಳದಲ್ಲಿ ಈ ಒಂದು ಉತ್ತಮ ಕಾರ್ಯಕ್ರಮ ನಡೆಯುತ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾದಂತಹ ಒಂದು ವಿಚಾರವಾಗಿದೆ ಅದರಲ್ಲೂ ಕೂಡ ಮುಸಲ್ಮಾನರಾದ ನಾವು ಮಾಡಲೇಬೇಕಾದಂತಹ ಒಂದು ಕಾರ್ಯಕ್ರಮವಾಗಿದೆ ಇಸ್ಲಾಂ ಏನು ಇಸ್ಲಾಂ ಯಾವತ್ತು ಯಾರನ್ನು ನೋಯಿಸುವ ಯಾರನ್ನು ದ್ವೇಷಿಸುವ ಧರ್ಮ ಖಂಡಿತ ಅಲ್ಲ ಇಸ್ಲಾಮಿನ ಸಂದೇಶಗಳು ತೆರೆದ ಪುಸ್ತಕದಂತೆ ಓಪನ್ ಆಗಿದೆ ಈ ಅಂಗಳಕ್ಕೆ ಇದು ಇಲ್ಲಿರುವುದು ಮದ್ರಸ ಈ ಮದ್ರಸದ ಅಂಗಳಕ್ಕೆ ಮುಂಜಾನೆ ಪುಟ್ಟ ಪುಟಾಣಿ ಮಕ್ಕಳು ಇಲ್ಲಿಗೆ ಬರ್ತಾರೆ ಸಂಜೆ ಹೊತ್ತು ಕೂಡ ಬರ್ತಾರೆ ಆ ಸಂಜೆ ಹೊತ್ತು ಬರುವ ಮಕ್ಕಳ ಕೈಯಲ್ಲಿ ಪುಸ್ತಕಗಳಿರುತ್ತದೆ ಅದರಲ್ಲಿ ಅರಬಿ ಪುಸ್ತಕಗಳಿದೆ ಅದರದ್ದೇ ಕನ್ನಡ ಟ್ರಾನ್ಸ್ಲೇಟ್ ಇದೆ ಯಾರಿಗೂ ಅದನ್ನು ನೋಡಬಹುದು ಅದೇ ಪುಸ್ತಕ ಕಾಶ್ಮೀರಿ ಭಾಷೆಯಿಂದ ಹಿಡಿದು ಗುಜರಾತಿ ಭಾಷೆಯಿಂದ ಹಿಡಿದು ಅಸ್ಸಾಮಿ ಬಿಹಾರಿ ಎಲ್ಲ ರಾಜ್ಯಗಳಲ್ಲಿರುವ ಸರ್ವ ಭಾಷೆಗಳಿಗೆ ಭಾಷಾಂತರಗೊಂಡು ಅರಬಿಯಲ್ಲಿ ಏನಿದೆಯೋ ಅದನ್ನೇ ಆಯಾ ರಾಜ್ಯಗಳ ಸ್ಥಳೀಯ ಭಾಷೆಗಳಲ್ಲಿ ಮುದ್ರಿಸಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಧಾರ್ಮಿಕ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದೇವೆ ಆ ಧಾರ್ಮಿಕ ವಿದ್ಯಾಭ್ಯಾಸ ಈ ಮದ್ರಸಾಗಳಲ್ಲಿ ನಡೆಯುತ್ತದೆ ಅದರಲ್ಲಿರುವ ಒಂದನೇ ಪದ ಏನಂತ ಕೇಳಿದ್ರೆ ಇಲ್ಲಿಗೆ ಅಂಗನವಾಡಿಗೆ ಹೋಗುವ 3, 4, 5, 6 ಪ್ರಾಯದ ಮಕ್ಕಳು ಇಲ್ಲಿಗೆ ಬರ್ತಾರೆ ಅವರ ಹತ್ರ ನೀವು ಅಲ್ಲಿಗೆ ಹೋಗಿ ಆ ಮದ್ರಸಾದಲ್ಲಿ ಏನನ್ನ ಕಲಿತೀರಿ ಅಂತ ಕೇಳಿದ್ರೆ ಒಂದು ದಿನ ಬಂದ ಮದ್ರಸ ಮಕ್ಕಳ ಮಗು ಹೇಳ್ತದೆ ನಾನು ಅಲ್ಲಿಗೆ ಹೋಗಿ ವೆರಿ ಫಸ್ಟ್ ನಾನು ಕಲಿಯುವಂತಹ ವಿಚಾರ ಅಸ್ಸಲಾಮು ಅಲೈಕುಂ ಅಸ್ಸಲಾಮು ಅಲೈಕುಂ ಅಂತ ಹೇಳಿದ್ರೆ ಶಾಂತಿ ನಿಮ್ಮ ಮೇಲಿರಲಿ ಅಂತ ಹೇಳಿ ಹಾರೈಸುವುದಾಗಿದೆ ಎರಡನೇದಾಗಿ ಮಗುವೆ ನೀನು ಏನನ್ನ ಕಲಿತೀಯ ಅಂತ ಕೇಳಿದ್ರೆ ಆ ಮಗು ಹೇಳ್ತದೆ ನಾನು ಆ ಮದ್ರಸಾದಲ್ಲಿ ಕಲಿಯುವಂತಹ ವಿಚಾರ ಎರಡನೆಯದಾಗಿ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಒಂದನೆಯದಾಗಿ ನಾನು ಓದುವಾಗ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳ್ತೇನೆ ನಾನು ಊಟ ಮಾಡುವಾಗ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳಿ ಕುರ್ಆನಿನ ಒಂದು ಶ್ಲೋಕವನ್ನು ನಾನು ಹೇಳ್ತೇನೆ ನಾನು ನೀರು ಕುಡಿಯುವಾಗ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳ್ತೇನೆ ನಾನು ಮನೆಯಿಂದ ಹೊರಡುವಾಗ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳ್ತೇನೆ ಮನೆಯೊಳಗೆ ಪ್ರವೇಶ ಮಾಡುವಾಗ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳ್ತೇನೆ ನನ್ನ ಎಲ್ಲಾ ಆಚಾರ ವಿಚಾರಗಳಿಗೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳ್ತೇನೆ ಇದಕ್ಕೆ ಪ್ರೇರಣೆ ಇದಕ್ಕೆ ಪ್ರೇರಕ ಶಕ್ತಿಯಾದದ್ದು ಅದು ಕುರ್ಆನ್ ಆಗಿದೆ ಕುರ್ಆನಿನ ವೆರಿ ಫಸ್ಟಿನ ಒಂದನೇ ಗೆರೆ ಏನಂತ ಕೇಳಿದ್ರೆ ಕುರ್ಆನಿನ ಒಂದನೇ ಪದ ಏನಂತ ಕೇಳಿದ್ರೆ ಕುರ್ಆನಿನ ಒಂದನೇ ಸೆಂಟೆನ್ಸ್ ಏನಂತ ಕೇಳಿದ್ರೆ ಅದಕ್ಕಿರುವ ಒಂದನೇ ಉತ್ತರ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಕುರ್ಆನಿನಲ್ಲಿ ಅನಗತ್ಯ ರಿಪಿಟೇಷನ್ ಗಳಿಲ್ಲ ಆದರೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳಿ 114 ಸಾರಿ ಅದು ರಿಪೀಟ್ ಆಗಿ ಬಂದಿದೆ ರಿಪೀಟ್ ರಿಪೀಟ್ ಆಗಿ ಅದು ಬಂದಿದೆ ಈ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಇದರ ಅರ್ಥ ಏನು ಗೊತ್ತಾ ಪ್ರತಿಯೊಬ್ಬರು ಅದನ್ನು ಹೇಳಬೇಕು ಒಂದು ದಿನದಲ್ಲಿ 17 ಸಾರಿ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅಂತ ಹೇಳಿ ಹೇಳದ ಒಬ್ಬ ಮುಸಲ್ಮಾನನೇ ಅಲ್ಲ ಅವನಿಗೆ ಭೂಮಿಯ ಮೇಲೆ ಬದುಕುವ ಹಕ್ಕೇ ಇಲ್ಲ ಅಂತ ಹೇಳಿ ಇಸ್ಲಾಂ ಸಾರ್ತದೆ ಆ 17 ಸಾರಿ ಕಡ್ಡಾಯವಾಗಿ ಹೇಳಬೇಕಾದ ಆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮಿನ ಅರ್ಥ ಏನು ಗೊತ್ತಾ ಈ ಮದ್ರಸದ ಅಂಗಳದಲ್ಲಿ ಪ್ರಪ್ರಥಮವಾಗಿ ಪ್ರಥಮ ಸೆಂಟೆನ್ಸ್ ಆಗಿ ನಮ್ಮ ಪುಟ್ಟ ಪುಟಾಣಿ ಮಕ್ಕಳು ಕಲಿಯುವ ಆ ಸೆಂಟೆನ್ಸಿನ ಉತ್ತರ ಏನು ಗೊತ್ತಾ ಇಲ್ಲಿ ಹಿಂದೂಗಳಿಗೆ
ಇಲ್ಲಿ ಕ್ರಿಶ್ಚಿಯನ್ನರಿಗೆ ಇಲ್ಲಿ ಮುಸಲ್ಮಾನರಿಗೆ ಇಲ್ಲಿ ಪಾರಸಿಗಳಿಗೆ ಇಲ್ಲಿ ಜೈನರಿಗೆ ಬೌದ್ಧರಿಗೆ ಅದೇ ರೀತಿ ಧರ್ಮ ಇರುವವರಿಗೆ ಧರ್ಮ ಇಲ್ಲದವರಿಗೆ ಪ್ರತಿಯೊಬ್ಬರಿಗೂ ಗಾಳಿಯನ್ನು ನೀಡುವ ಪ್ರತಿಯೊಬ್ಬರಿಗೆ ಬೆಳಕನ್ನು ನೀಡುವ ಪ್ರತಿಯೊಬ್ಬರಿಗೆ ವಾಯುವನ್ನು ನೀಡುವ ಪ್ರತಿಯೊಬ್ಬರಿಗೆ ಮಳೆಯನ್ನು ನೀಡುವ ಪ್ರತಿಯೊಬ್ಬರಿಗೆ ನೀರನ್ನು ನೀಡುವ ಪ್ರತಿಯೊಬ್ಬರಿಗೂ ಈ ಭೂಮಿಯ ವ್ಯವಸ್ಥೆಯನ್ನು ಮಾಡಿಕೊಡುವ ದೇವರು ಆ ದೇವರ ನಾಮದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಲ್ಲಿ ಭೇದ ಭಾವಕ್ಕೆ ಆಸ್ಪದ ಇಲ್ಲ ಅಲ್ಲಿ ದೊಡ್ಡವನು ಚಿಕ್ಕವನು ಬಿಳಿಯ ಕರಿಯ ಅಲ್ಲಿ ಆ ರಾಷ್ಟ್ರದವ ಈ ರಾಷ್ಟ್ರದವ ಅವ ಗಡಿ ಮೀರಿದವ ಅವ ಗಡಿಯ ಹಿಂದೀಚಿರುವವ ಅಂತ ಹೇಳಿ ಯಾವುದೇ ಭೇದ ವ್ಯತ್ಯಾಸವಿಲ್ಲದೆ ಎಲ್ಲರನ್ನು ಒಂದಾಗಿ ಕಾಣುವ ಒಂದು ಸೆಂಟೆನ್ಸ್ ಆಗಿದೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ನೀವು ಕೇಳಿ ನೋಡಿ ಒಬ್ಬ ಹಿಂದೂ ಧರ್ಮದ ಅನುಯಾಯಿಯಲ್ಲಿ ನೀವು ಕೇಳಿ ನೋಡಿ ನಿನಗೆ ನೀರನ್ನು ಕೊಡುವವನು ಯಾರು ಆತ ಹೇಳ್ತಾನೆ ದೇವರು ನಿನಗೆ ಬೆಳಕನ್ನು ನೀಡಿದ್ದು ಯಾರು ಆತ ಹೇಳ್ತಾನೆ ದೇವರು ನಿನಗೆ ಇಲ್ಲಿ ಆಕಾಶವನ್ನ ಸೆಟ್ಟಿಂಗ್ ಮಾಡಿ ಕೊಟ್ಟದ್ದು ಯಾರು ಅವ ಹೇಳ್ತಾನೆ ದೇವರು ಇಲ್ಲಿ ಕಾಣುವ ಕುದುರೆಮುಖ ಬೆಟ್ಟವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಇಲ್ಲಿ ಸೃಷ್ಟಿ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆತ ಹೇಳ್ತಾನೆ ದೇವರು ನೀವು ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಯಲ್ಲಿ ಕೇಳಿ ನೋಡಿ ಒಬ್ಬ ಕ್ರಿಶ್ಚಿಯನ್ ಅಂತ ಕೇಳಿ ನೋಡಿ ಇದನ್ನು ಯಾರು ಸೆಟ್ ಮಾಡಿದ್ದು ಅಂತ ಕೇಳಿದ್ರೆ ಅವ ಹೇಳೋದಿಲ್ಲ ನಾನು ನನ್ನ ಕುಟುಂಬದವರು ಅಥವಾ ನನ್ನ ಫ್ಯಾಮಿಲಿಯವರು ಅಥವಾ ಇಂತಿಂತವರು ಅಂತ ಹೇಳೋದಿಲ್ಲ ಆತನ ಆನ್ಸರ್ ಒಂದೇ ಆಗಿರುತ್ತದೆ ಅದು ದೇವರು ಅದು ಗಾಡ್ ಅಂತ ಹೇಳಿ ಆತ ಹೇಳ್ತಾನೆ ದೇವರು ಅಂತ ಹೇಳ್ತಾನೆ ಒಬ್ಬ ಮುಸಲ್ಮಾನ್ನಲ್ಲಿ ಕೇಳಿ ನೋಡಿ ಇಲ್ಲಿ ಯಾರು ಆಕಾಶವನ್ನ ಫಿಟ್ ಮಾಡಿದ್ದಾನೆ ಇಲ್ಲಿ ಭೂಮಿಯನ್ನ ನಿಯಂತ್ರಿಸುವವ ಯಾರು ಇಲ್ಲಿ ಆಕಾಶವನ್ನ ಸೃಷ್ಟಿ ಮಾಡಿದವ ಯಾರು ಇಲ್ಲಿ ಬೆಳಕನ್ನು ನೀಡಿದವರು ಯಾರು ಇಲ್ಲಿ ನೀರನ್ನು ಕೊಡುವವರು ಯಾರು ಅಂತ ಕೇಳಿ ನೋಡಿ ಆತ ಹೇಳ್ತಾನೆ ಅದು ಕೂಡ ದೇವರು ಅಂತ ಹೇಳ್ತಾನೆ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ನಮಗೆ ಅದರಲ್ಲಿ ಭೇದ ವ್ಯತ್ಯಾಸವಿಲ್ಲ ಎಲ್ಲರ ಕಣ್ಣುಗಳು ಒಂದೇ ರೀತಿ ಇದೆ ಆ ಕಣ್ಣುಗಳನ್ನು ಕೊಟ್ಟದ್ದು ದೇವರು ಅಂತ ಹೇಳಿ ಎಲ್ರಿಗೂ ಏಕಾಭಿಪ್ರಾಯವಿದೆ ಎಲ್ಲರಿಗೂ ಕಿವಿಗಳು ಒಂದೇ ರೀತಿ ಇದೆ ಯಾರಿಗೂ ಗೋಲ್ಡನ್ ಕಿವಿಗಳಿಲ್ಲ ಎಲ್ರಿಗೂ ಸಿಲ್ವರ್ ಕಿವಿಗಳಿಲ್ಲ ಯಾರಿಗೂ ಪ್ಲಾಸ್ಟಿಕ್ ಕಿವಿಗಳಿಲ್ಲ ಯಾರಿಗೂ ಫೈಬರ್ ಕಿವಿಗಳಿಲ್ಲ ಯಾರಿಗೂ ಇನ್ನಿತರ ಭೇದ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಕಿವಿಗಳಿದೆ ಒಂದೇ ರೀತಿಯ ಕೈಕಾಲುಗಳಿದೆ ಒಂದೇ ರೀತಿಯ ಮಾಂಸವಿದೆ ಒಂದೇ ರೀತಿಯ ಬ್ಲಡ್ ಇದೆ ಅದರ ಕಲರ್ಗಳು ಕೂಡ ಚೇಂಜ್ ಇಲ್ಲ ಅದರ ಗುಣಲಕ್ಷಣಗಳು ಕೂಡ ಚೇಂಜ್ ಇಲ್ಲ ಎಲ್ಲವನ್ನ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಅದು ದೇವರು ಕೊಟ್ಟಿದ್ದಾನೆ ಭೇದ ವ್ಯತ್ಯಾಸವಿಲ್ಲ ಆದರೆ ಆ ಸೃಷ್ಟಿಕರ್ತನ ಆ ದೇವರ ಸೃಷ್ಟಿಗಳಾದ ನಾವು ಮನುಷ್ಯರು ಈ ಭೂಮಿ ಲೋಕದಲ್ಲಿ ಎಷ್ಟು ದಿನ ಬದುಕಿ ಬಾಳ್ತೇವೆ ಅಂತ ಹೇಳಿ ನಮಗೆ ಗ್ಯಾರಂಟಿ ಇಲ್ಲ ನಾವು ಹೇಳ್ತೇವೆ ಅವ ಬದುಕಲಿಕ್ಕೆ ಬಾರದು ಇವ ಬದುಕಲಿಕ್ಕೆ ಬಾರದು ಅವನಿಗೆ ನೀರು ಸಿಗ್ಲಿಕ್ಕೆ ಬಾರದು ಇವನಿಗೆ ನೀರು ಸಿಗ್ಲಿಕ್ಕೆ ಬಾರದು ಅವನದ್ದಲ್ಲ ಈ ಭೂಮಿ ಅವನಿಗೆ ಈ ಜಾಗದಲ್ಲಿ ಹಕ್ಕಿಲ್ಲ ಅವನಿಗೆ ಈ ರೋಡಿನಲ್ಲಿ ಹಕ್ಕಿಲ್ಲ ಅವನಿಗೆ ಈ ಬಸ್ಸಿನಲ್ಲಿ ಹಕ್ಕಿಲ್ಲ ಯಾವ ಧರ್ಮ ದೇವರಿಗೆ ಇಲ್ಲದ ಭೇದ ಭಾವ ಮನುಷ್ಯರಾದ ನಮಗೆ ಯಾಕೆ ಬೇಕು ಅದಕ್ಕಾಗಿ ಕವಿವರ್ಯರು ಹೇಳಿದರು ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ ನಮ್ಮೊಳಗೆ ಇದೆ ಎಲ್ಲವೂ ಇದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಕವಿವರ್ಯರು ಅತ್ಯಂತ ಸುಂದರವಾಗಿ ಹಾಡಿದರು ನಾನು ದೇವರನ್ನು ಹುಡುಕುತ್ತಾ ಗುಡಿ ಚರ್ಚುಗಳಿಗೆ ಮಸೀದಿಗಳಿಗೆ ಹೋದೆ ಆ ಮಸೀದಿಗಳಲ್ಲಿ ಎಲ್ಲಿ ದೇವರಿದ್ದಾನೆ ಅಂತ ನೋಡಿದೆ ದೇವರಲ್ಲೆಲ್ಲೋ ಕಾಣಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಲ್ಲು ಮಣ್ಣುಗಳ ಗುಡಿಯೊಳಗೆ ದೇವರಿಲ್ಲ ಆದರೆ ಹುಡುಕಿ 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 ನನ್ನ ಅನ್ವೇಷಣೆಗೆ ಒಂದು ರಿಸಲ್ಟ್ ಸಿಕ್ಕಿತು ಆ ರಿಸಲ್ಟ್ ಏನು ಗೊತ್ತಾ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ನಮ್ಮೊಳಗಿರುವಂತಹ ಪ್ರೀತಿಯಲ್ಲಿದೆ ದೇವರು ನಮ್ಮೊಳಗೆ ನಮ್ಮೆಡೆಯಲ್ಲಿರುವಂತಹ ಸಹಬಾಳ್ವೆಯಲ್ಲಿದೆ ದೇವರ ಗುಣಗಳು ಅದನ್ನೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಸುಂದರವಾಗಿ ಹೇಳಿದರು ತಖಲ್ಲಕು ಬಿ ಅಖ್ಲಾಕಿಲ್ಲಾ ನಿಮ್ಮ ಗುಣಗಳು ಅದು ಅಲ್ಲಾಹನ ಗುಣದಂತಿರಲಿ ದೇವರ ಗುಣಗಳು ನಿಮಗಾಗಿರಲಿ ಅದು ದೇವರ ಗುಣ ಅದೇನಂತ ಹೇಳಿದ್ರೆ ಪರಸ್ಪರರನ್ನ ಪ್ರೀತಿ ಮಾಡುವುದು ಪರಸ್ಪರ ಅಸೂಯೆ ಇಲ್ಲದೆ ಸಹಬಾಳ್ವೆಯಿಂದ ಜೀವಿಸುವುದು ಅದು ಅಲ್ಲಾಹು ಸುಬ್ಹಾನಹು ತಾಲನ ಗುಣವಾಗಿದೆ ಆ ಗುಣವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತದೆ ಅಂತ ಹೇಳುತ್ತಾ ನನ್ನ ಮಾತನ್ನ ನಾನು ಕೊನೆಗೊಳಿಸ್ತಾ ಇದ್ದೇನೆ.